ಆಕಾಶವಾಣಿ ವಸುಧೈವ ಕುಟುಂಬಕಂ ಭಾರತವು ಜಿ ಟ್ವೆಂಟಿ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಇಂದಿನ ಸಂಚಿಕೆಯಲ್ಲಿ ಸಮಾಜಮುಖಿ ಕರ್ಮಯೋಗಿ ಪ್ರೊಫೆಸರ್ ಜಿ ಹನುಮಂತರಾವ್ ಕುರಿತು ಮಾತನಾಡುತ್ತಾರೆ ಭಾರತಿ ಕಾಸರಗೋಡು ಪ್ರೊಫೆಸರ್ ಜಿ ಹನುಮಂತರಾವ್ ಅವರು ಹಿರಿಯ ದಾರ್ಶನಿಕರು ಭಾರತದ ರಾಷ್ಟ್ರಪತಿಗಳೂ ಆಗಿದ್ದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಪ್ರಿಯ ಶಿಷ್ಯರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರ ವಿಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಈ ಮಹನೀಯರು ಬೋಧಿಸಿದ್ದು ಬರೆದದ್ದು ವೇದಾಂತ ವಿಷಯಗಳನ್ನು ದಿನನಿತ್ಯದ ಬದುಕಿನಲ್ಲಿ ಕೂಡ ಅವರೋರ್ವ ತತ್ವಜ್ಞಾನಿ ಆದರೆ ಅಷ್ಟೇ ಪ್ರಮಾಣದ ಸಮಾಜಮುಖಿ ಮತ್ತು ಲೋಕೋಪಕಾರಿ ಗೀತೆ ಬೋಧಿಸುವಂಥ ನಿಷ್ಠಾವಂತ ಕರ್ಮಯೋಗಿ ಪ್ರೊಫೆಸರ್ ಎಚ್ ಅವರ ಬಹುಮುಖ ಪ್ರತಿಭೆಯನ್ನು ಬಣ್ಣಿಸುವುದು ಕಷ್ಟ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವರು ಅಪರಿಮಿತ ಜೀವನೋತ್ಸಾಹಿ ಧೀಮಂತ ಪ್ರಾಧ್ಯಾಪಕ ಪ್ರತಿಭಾವಂತ ಸಾಹಿತಿ ಸಮಾಜ ಸೇವಕ ಅತ್ಯುತ್ತಮ ಕ್ರೀಡಾಪಟು ಕಲಾರಸಿಕ ಪತ್ರಿಕೋದ್ಯಮಿ ಮನೆ ಕಟ್ಟಿಸುವ ಎಂಜಿನಿಯರ್ ತೋಟಗಾರ ಗೋಪಾಲಕ ದಕ್ಷ ಆಡಳಿತಗಾರ ಸಂಶೋಧಕ ಯೂನಿವರ್ಸಿಟಿ ಲೈಬ್ರೇರಿಯನ್ ಇದೆಲ್ಲದರ ಜತೆಗೆ ದೊಡ್ಡದೊಂದು ಒಟ್ಟು ಕುಟುಂಬದ ಅಕ್ಕರೆಯ ಅಣ್ಣಯ್ಯ ಕ್ರಿಯಾಶೀಲತೆ ಜಿಎಚ್ ಅವರ ಹುಟ್ಟುಗುಣ ವಯಸ್ಸಾದ ನಂತರ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾಗ ಕೂಡ ವಿಶ್ವಕೋಶಕ್ಕೆ ಲೇಖನಗಳನ್ನು ಬರೆದು ಸಕಾಲದಲ್ಲಿ ತಲುಪಿಸಿಬಿಡುತ್ತಿದ್ದರು ಅವರು ರಚಿಸಿರುವ ಮಹತ್ವದ ಗ್ರಂಥಗಳು ಇಂದಿಗೂ ತತ್ವಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಓದುಗರಿಗೆ ದಾರಿದೀಪ ವಿಜ್ಞಾನ ತರ್ಕಶಾಸ್ತ್ರ ಆಧುನಿಕ ತತ್ವಶಾಸ್ತ್ರ ಸಮಾಜದ ರೋಗ ರುಜಿನಗಳು ಪರಧರ್ಮ ಸಹಿಷ್ಣುತೆ ಧರ್ಮದೀಪಕರು ಇವೆಲ್ಲ ಅಲ್ಲದೆ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಬೆಳಕು ಚೆಲ್ಲುವ ಇಪ್ಪತ್ತೆಂಟು ಪ್ರಬುದ್ಧ ಗ್ರಂಥಗಳನ್ನು ರಚಿಸಿದ್ದಾರೆ ಇಸ್ಥೆಟಿಕ್ಸ್ ಆಫ್ ಪೊಯಿಟ್ರಿ ಮ್ಯೂಸಿಕ್ ಆ್ಯಂಡ್ ಪೇಂಟಿಂಗ್ ದ ಕ್ವೆಸ್ಟ್ ಮುಂತಾದವು ಅವರು ರಚಿಸಿರುವ ಇಂಗ್ಲಿಷ್ ಹೊತ್ತಗೆಗಳು ಬಿಲಿಯರ್ಡ್ಸ್ ಮತ್ತು ಬ್ರಿಡ್ಜ್ ಆಟಗಳಲ್ಲಿ ಜಿ ಎಚ್ ಅವರಿಗೆ ವಿಶೇಷ ಪರಿಣತಿ ಇತ್ತು ಗೋವು ಸಾಕಣೆಯೂ ಇಷ್ಟದ ಉದ್ಯೋಗ ಅತಿಥಿ ಸತ್ಕಾರದಲ್ಲೂ ಅಗ್ರಗಣ್ಯರು ದರಾ ಬೇಂದ್ರೆ ಕುವೆಂಪು ಜಿಪಿ ರಾಜರತ್ನಂ ಎಎನ್ ಮೂರ್ತಿರಾವ್ ತೀನಂಶ್ರೀ ಮುಂತಾದ ದಿಗ್ಗಜರೆಲ್ಲರೂ ಆಗಾಗ ಇವರ ಮನೆಯಲ್ಲಿ ಸಭೆ ಸೇರಿ ಮಾತುಕತೆಯಾಡಿ ನಂತರ ಸವಿ ಭೋಜನವನ್ನು ಆಸ್ವಾದಿಸುತ್ತಿದ್ದರು ಜಾತಿ ಭೇದವನ್ನು ಎಷ್ಟು ಮಾತ್ರಕ್ಕೂ ಒಪ್ಪದ ಜಿಎಚ್ ತಾವೇ ಮುಂದೆ ನಿಂತು ಅನೇಕ ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿದ ಹಿರಿಮೆಯನ್ನು ಹೊಂದಿದ್ದಾರೆ ಬಡ ವಿದ್ಯಾರ್ಥಿಗಳಲ್ಲಿ ವಿಶೇಷ ಕರುಣೆ ವಾರಾನ್ನದ ಹುಡುಗರ ದೊಡ್ಡದೊಂದು ಗುಂಪೆ ಇವರ ಊಟದ ಮನೆಯನ್ನು ತುಂಬಿರುತ್ತಿತ್ತು ಜಿಎಚ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಚಾರೋಪನ್ಯಾಸ ಮಾಲೆಯ ಪಿತಾಮಹರು ಹಳ್ಳಿದರಲ್ಲಿ ತಿಳುವಳಿಕೆ ಹೆಚ್ಚಿಸುವ ಹಂಬಲ ಅವರದು ಈ ಯೋಜನೆ ಬಹಳ ಯಶಸ್ವಿಯೂ ಆಗಿ ಇದರ ಖ್ಯಾತಿ ಇಂಗ್ಲೆಂಡ್ವರೆಗೆ ಹಬ್ಬಿತ್ತು ಅಂದಿನ ಉಪರಾಷ್ಟ್ರಪತಿ ವಿವಿ ವಿ ಗಿರಿ ಈ ಕುರಿತು ಜಿಎಚ್ ಅವರಿಗೆ ತುಂಬು ಪ್ರಶಂಸೆ ಸಲ್ಲಿಸಿದ್ದರು ವಿದ್ಯಾದಾಯಿನಿ ಎಂಬ ಪತ್ರಿಕೆಯನ್ನು ನಡೆಸಿದರು ಪುಸ್ತಕ ಪ್ರಪಂಚ ಮಾಸಪತ್ರಿಕೆಗೆ ಪ್ರಧಾನ ಸಂಪಾದಕರಾಗಿ ಪತ್ರಿಕೆಯ ವರ್ಚಸ್ಸನ್ನು ಹೆಚ್ಚಿಸಿದರು ಮಹಿಳೆಯರ ವಿಷಯವಾಗಿ ರಾಯರಿಗೆ ಬಹಳ ಪ್ರೀತಿ ಮತ್ತು ಗೌರವ ಮಹಿಳೆ ಸಮಾನ ಗೌರವಕ್ಕೆ ಅರ್ಹಳು ಆಕೆಯನ್ನು ಶೋಷಿಸುವುದು ಅನಾಗರಿಕತೆ ಎಂದು ಯಾವಾಗಲೂ ಹೇಳುತ್ತಿದ್ದರು ಓದು ಬರಹಗಳ ವಿಷಯದಲ್ಲಂತೂ ಅವರದು ಸುಗ್ರೀವ ನಿಯಮ ತೀರಿ ಹೋಗುವ ದಿನ ಕೂಡ ಅಂದಿನ ಭಾಗವನ್ನು ಬರೆದು ಮುಗಿಸಿ ವಿಶ್ರಾಂತಿಗಾಗಿ ಮಲಗಿದವರು ಮೇಲೇಳಲಿಲ್ಲ ಒಂದೇ ಜನ್ಮದಲ್ಲಿ ಎಷ್ಟೊಂದು ಅವತಾರ ಎಂದು ಪ್ರೊಫೆಸರ್ ಹನುಮಂತರಾಯರನ್ನು ಎನ್ ಮೂರ್ತಿರಾವ್ ಬಣ್ಣಿಸಿದರೆ ಹೀ ಎ ಗೋಲ್ಡ್ ಮೈನ್ ಎಂದು ಮತ್ತೆ ಕೆಲವರು ಪ್ರಶಂಸೆ ಮಾಡಿದರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಪ್ರವೇಶ ದ್ವಾರದಲ್ಲಿ ಪ್ರೊಫೆಸರ್ ಜಿ ಹನುಮಂತರಾವ್ ಅವರ ಭಾವಚಿತ್ರವನ್ನು ಸ್ಥಾಪಿಸಿರುವುದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ ವಸುಧೈವ ಕುಟುಂಬಕಂ ಭಾರತವು ಜಿ ಟ್ವೆಂಟಿ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಇಂದಿನ ಸಂಚಿಕೆಯಲ್ಲಿ ಸಮಾಜಮುಖಿ ಕರ್ಮಯೋಗಿ ಪ್ರೊಫೆಸರ್ ಜಿ ಹನುಮಂತರಾವ್ ಇವರ ಕುರಿತು ಮಾತನಾಡಿದವರು ಭಾರತಿ ಕಾಸರಗೋಡು ಕಾರ್ಯಕ್ರಮ ಪ್ರಸ್ತುತಿ ಕನ್ಸೆಪ್ಟ ಫರ್ನಾಂಡಿಸ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ